ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಬೇಹದ್ ಜ್ಞಾನಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಬಾಪೂಜಿಯವರು ಹೇಳುವಂತೆ ಸತ್ಯಯುಗ ಬರಲಿದೆಯೇ, ಸ್ವರ್ಗದ ವರ್ಣನೆ ಮತ್ತು ಸ್ವರ್ಗ ನರಕದಿಂದ ಆಚೆಯ ಜಗತ್ತನ್ನು ತಿಳಿದುಕೊಳ್ಳೋಣ. ಮನುಷ್ಯ ದೇಹ ಬಿಟ್ಟ ಮೇಲೆ ಅವನನ್ನು ಸ್ವರ್ಗವಾಸಿಯಾದ ಎನ್ನುತ್ತೇವೆ. ಈ ಸ್ವರ್ಗಲೋಕವು ನಾವಿರುವ ಲೋಕ, ಅಂದರೆ ಈ ಭೂಲೋಕದ ಮೇಲೆ ಭುವರ್ಲೋಕದ ನಂತರ ಇರುವಂತಹ ಲೋಕವೇ ಈ ಸ್ವರ್ಗಲೋಕವಾಗಿದೆ. ಇದರ ನಂತರ ಮಹರ್ಲೋಕ, ಜನಲೋಕ, ತಪಲೋಕ, ಬ್ರಹ್ಮಪುರಿ, ವಿಷ್ಣುಪುರಿ ಮತ್ತು ಶಿವಪುರಿಗಳಿವೆ. ಹಾಗಾದರೆ ಸ್ವರ್ಗಕ್ಕೆ ಹೋಗುವವರು ಯಾರು? ಒಳ್ಳೆ ಕೆಲಸ ಮಾಡಿದವರು ಮೊದಲು ಸ್ವರ್ಗಕ್ಕೆ ಹೋಗುತ್ತಿದ್ದರು, ಪಾಪ ಮಾಡಿದವರು ನರಕಕ್ಕೆ ಸೇರುತ್ತಿದ್ದರು. ಸ್ವರ್ಗದಲ್ಲಿ ಆತ್ಮನ ಪುಣ್ಯ ಕರ್ಮಗಳು ತೀರಿದ ನಂತರ ಮತ್ತೆ ಆ ಆತ್ಮವು ಭೂಮಿಗೆ ಬಂದು ಜನ್ಮ ತಳೆಯಬೇಕಾಗುತ್ತದೆ. ಸ್ವರ್ಗದಲ್ಲಿ ಮೂರು ತತ್ವಗಳ ಶರೀರವಿರುತ್ತದೆ. ಅಲ್ಲಿಯೂ ಸಹ ಸೋಮರಸಪಾನವಿದೆ, ಅಪ್ಸರೆಯರು, ರಂಭೆಯರು ಇತ್ಯಾದಿ ಇಚ್ಛೆಗಳಿಗೆ ಅನುಗುಣವಾಗಿ ಎಲ್ಲವೂ ಅಲ್ಲಿ ಪ್ರಾಪ್ತಿಯಾಗುತ್ತದೆ. ಭೂಮಿಯ ಮೇಲೆ ಪಂಚತತ್ವದಲ್ಲಿ ಬಂದು ಪುಣ್ಯ ಮಾಡುವುದು, ನಂತರ ಸ್ವರ್ಗಕ್ಕೆ ಹೋಗಿ ಸುಖ ಭೋಗಿಸುವುದು, ಇದನ್ನು ಆತ್ಮವು ಪದೇ ಪದೇ ಮಾಡುತ್ತಲೇ ಇದೆ. ಆದರೆ ಜ್ಞಾನಿ ಆತ್ಮ, ಅಂದರೆ ಮೋಕ್ಷದ ಇಚ್ಛೆ ಇರುವಂತಹವರು ಸ್ವರ್ಗದಲ್ಲಿ ಹೋಗದೆ ಅಲ್ಲಿಂದ ನೇರವಾಗಿ ಮಹರ್ಲೋಕ, ಜನಲೋಕ, ತಪಲೋಕ, ಬ್ರಹ್ಮಪುರಿ ಮತ್ತು ವಿಷ್ಣುಪುರಿ, ಶಿವಪುರಿಯಿಂದ ಮೇಲಿರುವಂತಹ ಪರಂಧಾಮಕ್ಕೆ ನೇರವಾಗಿ ಹೋಗಿ ಸೇರುತ್ತಾರೆ. ಅಲ್ಲಿ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಆತ್ಮ ಪರಮಾತ್ಮನಲ್ಲಿ ಸೇರುವುದು ಎಂದರೆ ಅದರ ಅಸ್ತಿತ್ವವೇ ಇಲ್ಲವಾಗುವುದು ಎಂದರ್ಥ. ಇದನ್ನು ಮೋಕ್ಷ ಅಥವಾ ಮುಕ್ತಿ ಎನ್ನುತ್ತೇವೆ. ಭೂಮಿಯ ಮೇಲೆ ಒಂದು ವರ್ಷ ಸುಖ ಭೋಗಿಸಿದರೆ ಅದು ಸ್ವರ್ಗದಲ್ಲಿ ಒಂದು ದಿನಕ್ಕೆ ಸಮಾನವಾಗುತ್ತದೆ. ಸ್ವರ್ಗದಲ್ಲಿ ನೂರು ದಿನ ಸುಖ ಭೋಗಿಸಬೇಕು ಎಂದರೆ ನೂರು ವರ್ಷದ ಪುಣ್ಯ ಫಲವು ಅಲ್ಲಿ ನೂರು ದಿನಗಳಲ್ಲಿ ಮಾಯವಾಗಿ ಬಿಡುತ್ತದೆ. ಮತ್ತೆ ಆತ್ಮವು ತನ್ನ ಕರ್ಮಗಳ ಲೆಕ್ಕಾಚಾರದಂತೆ ಮನುಷ್ಯ ಜನ್ಮಕ್ಕೆ ಬರಬೇಕು ಅಥವಾ ನರಕಕ್ಕೆ ಹೋಗಿ ಸೇರಬೇಕು. ಆದರೆ ಇಂದು ಸ್ವರ್ಗಲೋಕದ ಆತ್ಮರೆಲ್ಲ ಭೂಮಿಗೆ ಬಂದು ಬಿಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಗ್ರಹ, ಅಂದರೆ ಗ್ಯಾಲಕ್ಸಿ, ಯೂನಿವರ್ಸ್ಗಳಿಂದಲೂ ಸಹ ಆತ್ಮರು ಭೂಮಿಗೆ ಬಂದು ಜನ್ಮ ತಳೆದಿದ್ದಾರೆ. ಅನೇಕ ಸಂಪ್ರದಾಯ, ಧರ್ಮ, ಪಂಥಗಳನ್ನು ಇಲ್ಲಿ ಬಂದು ಸ್ಥಾಪಿಸಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನು ಮಹಾಭಾರತ ಯುದ್ಧದಲ್ಲಿ ಯಾರೇ ಮೃತರಾಗಲಿ ಅವರೆಲ್ಲರೂ ಸ್ವರ್ಗ ಸೇರುತ್ತಾರೆ ಎಂದು ವರ ನೀಡಿದ್ದ. ಹೀಗಾಗಿ ದುರ್ಯೋಧನ, ದುಶಾಸನನಂತಹ ದುಷ್ಟ ಆತ್ಮರೆಲ್ಲರೂ ಸ್ವರ್ಗ ಸೇರಿದರು ಮತ್ತು ಪಾಂಡವರು ಹಿಮಾಲಯದ ಮಾರ್ಗದಿಂದ ಸ್ವರ್ಗ ಸೇರಿದರು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಭೂಮಿಯ ಮೇಲೆ ಹೇಗೆ ರಾಜರಾಜರ ಮಧ್ಯೆ ಯುದ್ಧಗಳಾಗುತ್ತಿದ್ದವೋ ಹಾಗೆಯೇ ದೇವತೆ ಮತ್ತು ಅಸುರರ ಮಧ್ಯೆ, ಅಂದರೆ ರಾಕ್ಷಸರ ನಡುವೆ ಸ್ವರ್ಗದಲ್ಲಿಯೂ ಸಹ ಯುದ್ಧಗಳಾಗುತ್ತಿದ್ದವು. ಇಂದ್ರನ ಪದವಿಯನ್ನು ಅಸುರರು ಅನೇಕ ಬಾರಿ ಕಸಿದುಕೊಂಡಿದ್ದಾರೆ ಮತ್ತು ಭೂಲೋಕ, ಭುವರ್ಲೋಕ ಮತ್ತು ಸ್ವರ್ಗ ಈ ಮೂರೂ ಲೋಕಗಳಲ್ಲೂ ಅಸುರರು ಆಳ್ವಿಕೆಯನ್ನು ನಡೆಸಿದ್ದರು. ಇಂದ್ರಲೋಕದಲ್ಲಿ ಗಂಧರ್ವ, ಕಿನ್ನರ ಹೀಗೆ ಅನೇಕ ದೇವತೆಗಳ ಅನಂತ ಲೋಕಗಳಿವೆ. ದೇವತೆಗಳ ಕ್ಯಾಟಗರಿಯಂತೆ ಭಿನ್ನ ಭಿನ್ನ ಲೋಕಗಳಿರುತ್ತವೆ. ಇಲ್ಲಿಂದ ಹೋದ ಆತ್ಮಗಳು ಅಲ್ಲಿ ಭೋಗ ಜೀವನ ನಡೆಸುವಾಗ ಅವರ ಪುಣ್ಯದ ಫಲ ಮುಗಿಯುತ್ತಿದೆ, ತಾನು ಮತ್ತೆ ಭೂಮಿಗೆ ತೆರಳಬೇಕು ಎಂಬ ತಳಮಳ ಆತ್ಮರಿಗೆ ಸದಾ ಕಾಡುತ್ತಿರುತ್ತದೆ. ಅಂದರೆ ನೆಮ್ಮದಿ ಎನ್ನುವುದು ಸ್ವರ್ಗದಲ್ಲಿಯೂ ಇಲ್ಲ, ಇಂದ್ರನಿಗೂ ಸಹ ಅಲ್ಲಿ ನೆಮ್ಮದಿ ಇಲ್ಲ. ಅಸುರರು ಯುದ್ಧಕ್ಕೆ ಬರುತ್ತಿದ್ದರು ಮತ್ತು ಋಷಿಮುನಿಗಳು ಶಾಪ ಕೊಟ್ಟಾಗ ಇಂದ್ರ ಹುಳ ಹುಪ್ಪಡಿಯಾಗಿಯೂ ಜನ್ಮ ತಳೆದಿರುವ ಬಗ್ಗೆ ನಾವು ಪುರಾಣಗಳಲ್ಲಿ ತಿಳಿದಿದ್ದೇವೆ. ಹೀಗಾಗಿ ಜ್ಞಾನಿ ಮತ್ತು ತಪಸ್ವಿ ಆತ್ಮರು ಸ್ವರ್ಗಲೋಕಕ್ಕೆ ಹೋಗದೆ ಅಲ್ಲಿಂದ ನೇರವಾಗಿ ಅವರು ಸ್ವರ್ಗದಿಂದ ಮೇಲಿರುವಂತಹ ಲೋಕಗಳಿಗೆ ತೆರಳುತ್ತಾರೆ. ವೈಷ್ಣವ ಸಂಪ್ರದಾಯದವರು ವೈಕುಂಠ ಅಥವಾ ವಿಷ್ಣುಪುರಿಯನ್ನು
ಮತ್ತು ಶೈವರು ಶಿವಪುರಿಯನ್ನು ಸೇರುತ್ತಿದ್ದರು. ಮತ್ತೆ ಅಲ್ಲಿಂದ ಪುರುಷಾರ್ಥ ಮಾಡಿ ಪರಂಧಾಮ ಸೇರಿ ಅಲ್ಲಿ ಬ್ರಹ್ಮನಲ್ಲಿ ಐಕ್ಯರಾಗಿ ಬಿಡುತ್ತಿದ್ದರು. ಬ್ರಹ್ಮನ ಒಂದು ದಿನದಲ್ಲಿ ಭೂಲೋಕ, ಭುವರ್ಲೋಕ ಮತ್ತು ಸ್ವರ್ಗಲೋಕ ಈ ಮೂರೂ ಲೋಕಗಳು ನಶಿಸು ಹೋಗುತ್ತವೆ ಎಂಬಂತಹ ಜ್ಞಾನ ಮಹಾನ್ ಆತ್ಮರಿಗೆ ಇರುತ್ತದೆ. ಹೀಗಾಗಿ ಅವರು ನೇರವಾಗಿ ಪರಂಧಾಮವನ್ನು ಸೇರಲು ಬಯಸುತ್ತಿದ್ದರು. ಅರ್ಧ ಪ್ರಳಯ, ಪ್ರಳಯ, ಮನ್ವಂತರಗಳಲ್ಲಿ ಎಲ್ಲವೂ ವಿನಾಶ ಹೊಂದುತ್ತವೆ ಎಂಬಂತಹ ಜ್ಞಾನ ಹೊಂದಿರುವ ಜ್ಞಾನಿಯು ಸ್ವರ್ಗಕ್ಕೆ ಹಾತೊರೆಯುವುದೇ ಇಲ್ಲ. ಆ ಸ್ವರ್ಗಕ್ಕಿಂತ ಈ ಮೃತ್ಯುಲೋಕ, ಈ ನಮ್ಮ ಭೂಮಿಯೇ ಉತ್ತಮವಾಗಿದೆ. ಕಾರಣ ಇಲ್ಲಿ ಜ್ಞಾನವನ್ನು ಪಡೆಯಬಹುದು, ಕರ್ಮ ಮಾಡಿ ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಸ್ವರ್ಗದಲ್ಲಿ ಗಳಿಸಿದಂತಹ ಎಲ್ಲ ಪುಣ್ಯವನ್ನು ಖಾಲಿ ಮಾಡಿಕೊಳ್ಳುವುದು ಬಿಟ್ಟರೆ ಏನೂ ಸಿಗುವುದಿಲ್ಲ. ಜ್ಞಾನ ಪ್ರಾಪ್ತಿ ನಂತರ ಜ್ಞಾನಿ ಆತ್ಮರು ನೇರವಾಗಿ ಮಹರ್ಲೋಕ ಸೇರುತ್ತಾರೆ. ಸ್ವರ್ಗದ ಸುಖ ಕ್ಷಣಿಕವಾಗಿದೆ. ಅನೇಕ ಋಷಿ ಮುನಿಗಳೂ ಸಹ ಭೂಮಿಗೆ ಬಂದು ಜ್ಞಾನದಾನ ಮಾಡಿ ಮತ್ತೆ ಮೇಲಿನ ಲೋಕಗಳಿಗೆ ಹೋಗುತ್ತಾರೆ. ಇಂದ್ರನಿಗಿಂತ ಋಷಿ ಮುನಿಗಳು ಬಹಳ ಪವರ್ಫುಲ್ ಆತ್ಮರಾಗಿದ್ದರು. ಈ ಋಷಿ ಮುನಿಗಳ ಮುಂದೆ ಇಂದ್ರನ ಆಟ ನಡೆಯುತ್ತಿರಲಿಲ್ಲ. ಇಂದ್ರ ಅನೇಕ ಬಾರಿ ಶಾಪವನ್ನು ಪಡೆದಿದ್ದು ಭೂಮಿಯ ಮೇಲೆ 10,000 ವರ್ಷಗಳವರೆಗೆ ಹೆಬ್ಬಾವಿನ ಜನ್ಮದಲ್ಲಿ ಕಷ್ಟಜೀವನ ಅನುಭವಿಸಿದ್ದು ಈ ಎಲ್ಲವೂ ಪುರಾಣಗಳಲ್ಲಿ ಹೇಳಲಾಗಿದೆ. ಸ್ವರ್ಗದಲ್ಲಿ ಇಂದ್ರನ ಪದವಿ ಕೂಡ ಶಾಶ್ವತವಾಗಿಲ್ಲ, ಅನೇಕ ಇಂದ್ರರು ಬದಲಾಗುತ್ತಲೇ ಇರುತ್ತಾರೆ. ಹೀಗೆ ದೇವತೆಗಳಿಗೂ ಸಹ ನಿಜವಾದ ಸುಖ ಆನಂದವೆನ್ನುವುದೂ ಇಲ್ಲ. ಬ್ರಹ್ಮಾಂಡದ ಸೃಷ್ಟಿಕರ್ತನಿರುವ ಪರಂಧಾಮದಲ್ಲಿ ಮಾತ್ರ ನಿಜಾನಂದವಿರುತ್ತದೆ. ಅಲ್ಲಿ ಹೋದ ಆತ್ಮರೆಲ್ಲ ತ್ರಿಗುಣಾತೀತರಾಗುತ್ತಾರೆ. ಆಗ ಆ ಆತ್ಮಗಳಿಗೆ ನಿಜಾನಂದ ಪ್ರಾಪ್ತಿಯಾಗುತ್ತದೆ. ಹೊರಗಿನ ಬ್ರಹ್ಮಾಂಡದಿಂದ ಬಂದಂತಹ ಪರಮತತ್ವದ ಪರಮ ಲೈಟ್ನ ಆತ್ಮರು ಸ್ವರ್ಗದಲ್ಲಿ ಬಂದು ಸುಖ ಭೋಗಿಸುತ್ತಾರೆ. ಮತ್ತೆ ಅಲ್ಲಿಂದ ಭೂಮಿಗೆ ಬಂದು ಮನುಷ್ಯ ಜನ್ಮವನ್ನು ಪಡೆಯುತ್ತಾರೆ. ನಂತರ ಕರ್ಮ ಬಂಧನದ ಆವರಣದಲ್ಲಿ ಸಿಲುಕಿ ಅಸುರಿಗಳಾಗಿ ನರಕಕ್ಕೂ ಹೋಗುತ್ತಾರೆ. ಆದರೆ ಈಗ ಈ ಎಲ್ಲವೂ ಬದಲಾಗಿ ಹೋಗಿದೆ. ಬಾಪೂಜಿಯವರ ವಿಡಿಯೋಗಳನ್ನು ನೋಡಿ ಎಲ್ಲವನ್ನು ತಿಳಿದುಕೊಳ್ಳಿ. ಈ ಭೂಮಿಯ ಮೇಲೆ ಸತ್ಯಯುಗ ನಡೆಯುತ್ತಿದ್ದಾಗಲೂ ಸಹ ಸುಖವೆನ್ನುವುದು ಇರಲಿಲ್ಲ. ಪಾತಾಳದಿಂದ ಅಸುರರು, ರಾಕ್ಷಸರು ಬಂದು ಯುದ್ಧ ಮಾಡುತ್ತಿದ್ದರು. ತ್ರೇತಾಯುಗದಲ್ಲಿ ರಾಮ ರಾವಣ ಯುದ್ಧ, ಇನ್ನು ದ್ವಾಪರದಲ್ಲಿ ಅನೇಕ ಅಸೂರಿ ವೃತ್ತಿಗಳನ್ನು ನಾವು ನೋಡಿದ್ದೇವೆ ಮತ್ತು ಪುರಾಣಗಳಿಂದ ತಿಳಿದುಕೊಂಡಿದ್ದೇವೆ. ನಿಜವಾದ ಸುಖ ಆನಂದ ಎಂದರೆ ಬೇಹದನ ಪರಂಧಾಮದಲ್ಲಿ, ಅಂದರೆ ಅವಿನಾಶಿ ಪರಂಧಾಮದಲ್ಲಿದೆ. ನಿಜವಾದ ಆನಂದ ಆ ಒಂದು ಪರಂಧಾಮದಲ್ಲಿ ಮಾತ್ರ ಪಡೆಯಲು ಸಾಧ್ಯ. ಒಂದು ಬ್ರಹ್ಮಾಂಡದ ಪರಂಧಾಮವೂ ಸಹ ವಿನಾಶವನ್ನು ಹೊಂದುವಂತಹುದು. ಕಲ್ಪಪ್ರಳಯ, ಮಹಾಕಲ್ಪ ಪ್ರಳಯದಲ್ಲಿ ಶಿವನು ಸಂಪೂರ್ಣ ಬ್ರಹ್ಮಾಂಡವನ್ನು ಭಸ್ಮ ಮಾಡಿಬಿಡುತ್ತಾನೆ. ಇಡೀ ಬ್ರಹ್ಮಾಂಡವೂ ಸಹ ಬ್ರಹ್ಮನಿಗೆ 100 ವರ್ಷವಾಗುತ್ತಿದ್ದಂತೆ ವಿನಾಶ ಹೊಂದುತ್ತದೆ. ಬ್ರಹ್ಮನ 100 ವರ್ಷ ಗ್ಯಾಲಕ್ಸಿಯ ಮಾಲೀಕ ಅಂದರೆ ಮಹಾಶಿವನಿಗೆ ಒಂದು ಕ್ಷಣ ಮಾತ್ರವಾಗಿದೆ. ಜ್ಞಾನಿ ಆತ್ಮರು ಮಹಾಪರಂಧಾಮ ಮತ್ತು ಅಲ್ಲಿಂದ ಮೇಲೆ ಇನ್ನೂ ಮೇಲಕ್ಕೆ ಸಾಗುತ್ತಲೇ ಹೋಗುತ್ತಾರೆ. ಬೇಹದ್ ಜ್ಞಾನಿ ಆತ್ಮರು ಬೇಹದ್ನ ಅವಿನಾಶಿ ಪರಂಧಾಮವನ್ನು ಸೇರಿಕೊಳ್ಳುತ್ತಾರೆ. ಬೇಹದ್ ಜ್ಞಾನವನ್ನು ಈ ಭೂಮಿಯ ಮೇಲೆ ಬಹಳ ಕಡಿಮೆ ಜನರು ತಿಳಿದುಕೊಂಡಿದ್ದಾರೆ. ಬೇಹದ್ ಆತ್ಮರು ಸ್ವಪರಿವರ್ತನೆ ಹೊಂದಿ ಬೇಹದ್ ಪರಂಧಾಮಕ್ಕೆ ಹೋಗಲಿದ್ದಾರೆ. ನಂತರ 33 ಕೋಟಿ ದೇವಿ ದೇವತೆಗಳು ಜಾಗೃತರಾಗಲಿದ್ದಾರೆ. ನಂತರದಲ್ಲಿ ನಿಧಾನವಾಗಿ ಸಂಪೂರ್ಣ ಮಲ್ಟಿವರ್ಸ್ ಪರಿವರ್ತನೆ ಹೊಂದಲಿದೆ. ಇದು ಹಿಂದೆಂದೂ ಹೀಗೆ ಆಗಿರಲಿಲ್ಲ. ಅಂತಹ ಒಂದು ಪರಿವರ್ತನೆ ಮುಂದೆ ಆಗಲಿದೆ. ಎಲ್ಲವೂ ಸುಂದರ ಸುಖಮಯವಾಗಲಿದೆ. ಎಲ್ಲ ಆತ್ಮರು ಇದರ ಅನುಭವವನ್ನು ಪಡೆಯಲಿದ್ದಾರೆ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. ಜಾಯಿನ್ ಅಸ್ ಡೈಲಿ ಫಾರ್ ಲೈವ್ ಮೆಡಿಟೇಷನ್.
10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.